ಬಾಲಗಂಗಾಧರನಾಥ ಸ್ವಾಮಿಗಳು ನನ್ನನ್ನು ತುಂಬ ಇದ್ರು ನನ್ನಷ್ಟು ಅವರು ಬೇರೆ ಯಾವ ರಾಜಕಾರಣಿಯನ್ನು ಇಷ್ಟಪಡ್ತಾ ಇರಲಿಲ್ಲ ಹೀಗಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ್ರು ಅವರು ಮೈಸೂರಿನ ಹೆಬ್ಬಾಳ ಬಡಾವಣೆಯಲ್ಲಿ ನಿರ್ಮಾಣ ನಿರ್ಮಾಣ ಆಗಿರ್ತಕ್ಕಂಥ ಆದಿಶಿಂಚನಗಿರಿ ಶಾಖಾ ಮಠದ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವೇಳೆ ಮಾತನಾಡಿದರು ಅವರು ಮೊದಲ ಬಾರಿಗೆ ಕೆಂಪೇಗೌಡ ಜಯಂತಿ ಮಾಡಿದ್ದು ನಮ್ಮ ಸರ್ಕಾರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನಮ್ಮ ಸರ್ಕಾರ ಏರ್ಪೋರ್ಟ್ಗೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಹೆಸರಿಟ್ಟಿದ್ದು ಕೂಡ ನಾವೇ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದರು ಈ ವೇಳೆ ಮೈಸೂರಿನ ಆದಂಜನಗಿರಿ ಶಾಖಾ ಮಠದಲ್ಲಿ ಬಾಲಗಂಗಾಧರ ಶ್ರೀಗಳ ಪ್ರತಿಮೆಗೆ ಸಿ ಎಂ ಸಿದ್ದರಾಮಯ್ಯ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಶ್ರೀಗಳು ನನ್ನ ಮೇಲೆ ಅಪಾರ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ ಬಾಲಗಂಗಾಧರ ಶ್ರೀಗಳು ನಿರ್ಮಾ ನಿರ್ಮಾನಂದನಾಥ ಶ್ರೀಗಳಿಗೆ ನಾನು ಸದಾಕಾಲ ಚಿರ ಬಾಲಗಂಗಾಧನಾಥ ಸ್ವಾಮಿಗಳು ನನ್ನನ್ನು ತುಂಬ ಇಷ್ಟಪಡ್ತಾಯಿದ್ರು ಬೇರೆ ಯಾವ ರಾಜಕಾರಣಿನೂ ಕೂಡ ಅವರು ನನ್ನಷ್ಟು ಇಷ್ಟಪಡ್ತಾ ಇರಲಿಲ್ಲ ಅಂತ ಸಿದ್ದರಾಮಯ್ಯ ತಮ್ಮ ಭಾಷಣದಲ್ಲಿ ಹೇಳಿದರು ಸೊ ಇದೇ ವೇಳೆ ನಿರ್ಮಾನಂದ ಸ್ವಾಮಿಗಳಿಗೂ ಕೂಡ ಋಣಿಯಾಗಿರ್ತಾನೆ ತುಂಬ ಧನ್ಯವಾದಗಳು ಅಂತ ಸ್ವಾಮಿಗಳು ಕೂಡ ಧನ್ಯವಾದವನ್ನು ಹೇಳಿದರು ಸಿ ಎಂ ಸಿದ್ದರಾಮಯ್ಯನವರು ಒಟ್ಟಿನಲ್ಲಿ ಬಾಲಗಂಗಾಧರ ಸ್ವಾಮಿಗಳು ನನ್ನ ತುಂಬ ಇಷ್ಟಪಡ್ತಾಯಿದ್ರು ನನ್ನಷ್ಟು ಯಾರು ಇಷ್ಟಪಡ್ತಿರ್ಲಿಲ್ಲ ಅನ್ನೋದನ್ನ ಹೇಳಿದರು ಹೇಗೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಈ ವಿಚಾರದಲ್ಲಿ ಒಕ್ಕಲಿಗ ವಿಚಾರವಾಗಿ ಒಕ್ಕಲಿಗರ ವಿರೋಧಿ ಅಂತ ಏನು ಹಣೆ ಪಟ್ಟಿಯನ್ನು ಕಟ್ಟಿದರು ಸಿ ಎಮ್ ಸಿದ್ದರಾಮಯ್ಯವರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟಂತೆ ಇತ್ತು ಯಾಕಂದರೆ ಕೆಂಪೇಗೌಡ್ರಾಗೆ ವಿಚಾರವಾಗಿ ನಾಡ ಜಯಂತಿ ಕೆಂಪೇಗೌಡ ಮಾಡ ಕೆಂಪೇಗೌಡ ಜಯಂತಿ ಮಾಡಿದ್ದು ಜೊತೆಗೆ ಏರ್ಪೋರ್ಟ್ಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಇಟ್ಟಿದ್ದು ನಾವೇ ಅನ್ನೋದನ್ನು ಕೂಡ ಹೇಳಿದರು ಅದಾದಮೇಲೆ ಕೆಲವೊಂದಿಷ್ಟು ಕೆಂಪೇ ಒಕ್ಕಲಿಗೆ ಸಂಬಂಧಪಟ್ಟಂತೆ ನಾವೆಲ್ಲ ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನ ಸಿದ್ದರಾಮಯ್ಯ ಹೇಳಿದಂತೆ ಕಾಣಿಸ್ತಾ ಇತ್ತು ಸೊ ಒಕ್ಕಲಿಗ ವಿರೋಧಿ ಅನ್ನೋದನ್ನ ದೂರ ಮಾಡಿಕೊಳ್ಳೋದಕ್ಕೆ ಪಡ್ತಾ ಪಡ್ತಾಯಿದ್ರು ಎಸ್